ಮನೆ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಒದಗಿಸುತ್ತೆ ಏನು ಮುಂದಿನ ಜಿಲ್ಲೆ ಶಿವಮೊಗ್ಗ ಯಡಿಯೂರಪ್ಪ ಅವರ ಚುನಾವಣಾ ರಾಜಕಾರಣ ಇಲ್ಲದಂತ ಇದು ಜೂನಿಯರ್ ಯಡಿಯೂರಪ್ಪ ರಜೌಲಿ ವಿಜೇಂದ್ರ ಕಂಟೆಸ್ಟ್ ಮಾಡೋದು ಈಶ್ವರಪ್ಪ ಸ್ಪರ್ಧೆ ಮಾಡದಂತ ಇದು ದೋಸ್ಸುಗಳು ಅರ್ತಾಳು ಹಾಲಪ್ಪ ಬೇಳೂರು ಸ್ಪರ್ಧೆ ಮಾಡ್ತಕ್ಕಂಥ ಒಂದೇ ಕ್ಷೇತ್ರ ಸಾಗರ ಬರ್ತಕ್ಕಂಥದ್ದು ರೋಚಕ 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 ಕಹಾನಿ ಇದು ಎಸ್ ಏಳು ಕ್ಷೇತ್ರದಲ್ಲಿ ಏನಾಗುತ್ತೆ ಅಂತ ನೋಡೋಣ ಯಾರದ ಏಳು ಯಾರು ಬೀಳು ಅಂತ ಮೊದಲ ಕ್ಷೇತ್ರ ಮೊದಲ ಕ್ಷೇತ್ರ ಶಿವಮೊಗ್ಗ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ಅಶೋಕ್ ನಾಯ್ಕ್ ಸ್ಪರ್ಧೆ ಮಾಡ್ತಿದ್ದಾರೆ ಸಿಟಿಂಗ್ ಎಂಎಲ್ಎ ಎ ಇಂದ ಶ್ರೀನಿವಾಸ್ ಕರಿಯಣ್ಣ ಅದೇ ರೀತಿ ಜೆಡಿಎಸ್ ಇಂದ ಮಾಜಿ ಎಂಎಲ್ಎ ಎ ಶಾರದಾ ಪುರ್ಯ ನಾಯಕ್ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನೋಕ್ಕಿಂತ ಬಿಜೆಪಿ ವರ್ಸಸ್ ಜೆಡಿಎಸ್ ಹಣ ಹಣಿ ಶಾರದಾ ಪುರಿಯ ನಾಯಕ್ ತನ್ನ ಸ್ವಂತ ವರ್ಷ ರಾಜಕಾರಣ ಮಾಡ್ತಾ ಮಹಿಳೆ ದೆಟ್ಟ ಮಹಿಳೆ ಹಣ ಕೂಡ ಕೆ ಬಿ ಅಶೋಕ್ ನಾಯ್ಕ್ ಪಕ್ಷದ ವರ್ಚಸ್ಸು ಅವ್ರ ಲೆಕ್ಕಾಚಾರ ಎಲ್ಲವೂ ಕೂಡ ಲೆಕ್ಕಾಚಾರ ವರ್ಕ್ ಮಾಡ್ತಾ ಇದೆ ಆದರೆ ಶ್ರೀನಿವಾಸ್ ಕರಿಯಣ್ಣ ಕೂಡ ಫೈಟ್ ಕೊಡ್ಲಿಕ್ಕೆ ಕೊಟ್ಟಿದ್ದಾರೆ ಬಟ್ ತ್ರಿಕೋನ ಸ್ಪರ್ಧೆ ಅಂತ ಅನ್ಸಿದ್ರು ಇಲ್ಲಿ ಬಿಜೆಪಿ ವರ್ಸಸ್ ಜೆಡಿಎಸ್ ನಡುವಿನ ಹಣ ಹಣಿ ಇದೆ ಈ ಕ್ಷಣಕ್ಕೆ ರಿಸಲ್ಟ್ ಏನ್ ಮಾಡ್ತಾರೆ ಅಂತ ನೋಡಿದಾಗ ಶಾರದಾ ಪುರಿಯ ನಾಯ್ಕ ಬಹಳ ವಿಶ್ವಾಸ ಇದೆ ಅಶೋಕ್ ನಾಯ್ಕ ಕೂಡ ವಿಶ್ವಾಸ ಇದೆ ನಮ್ಗೆಲ್ಲಾ ಕಡೆ ವರ್ಕೌಟ್ ಆಗುತ್ತೆ ಗೆಲ್ತೀವಿ ಅಂತ ಬಟ್ ಶಿವಮೊಗ್ಗ ಗ್ರಾಮೀಣದಲ್ಲಿ ಗೆಲುವು ಶಾರದಾ ಪುರಿಯಾ ನಾಯ್ಕು ಅಶೋಕ್ ನಾಯ್ಕು ಅನ್ನೋದು ಕೂಡ ಕಡೆಗಳಿಗೆ ಗೊತ್ತಾಗತ್ತೆ ಯಾಕಂದ್ರೆ ವಿಜಯೇಂದ್ರ ಎರಡು ತಿಂಗಳು ಇದ್ದಂಗಿಲ್ಲ ವಿಜಯೇಂದ್ರ ಟೇಕ್ ಆಫ್ ಆಗಿದ್ದಾರೆ ಹೊಸ ರೀತಿಯ ರಾಜಕಾರಣದ ಇದು ಸೃಷ್ಟಿಯಾಗಿದೆ ಬಿಜೆಪಿಲಿ ಏನ್ ಬೇಕಾದ್ರೂ ಶಿವಮೊಗ್ಗ ಗ್ರಾಮೀಣ ಆಗ್ಬಹುದು ನೆಕ್ಸ್ಟ್